ಆಕಾಶವಾಣಿ ಕರುನಾಡು ಬಾ ಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗೆ ಇದೊಂದು ಪುಟ್ಟ ಪಟ್ಟಣ ಜನರಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳಲ್ಲಿದ್ದವು ಜನ ಸಂತೋಷವಾಗಿದ್ರು ಆದರೂ ಒಂದು ವಿಷಯದ ಕೊರತೆಯವರು ಕಂಡಿತ್ತು ಮಕ್ಕಳಿಗೊಂದು ಒಳ್ಳೆಯ ಶಾಲೆ ಇರಲಿಲ್ಲ ಒಂದಷ್ಟು ಜನ ಹಿರಿಯರು ಚಿಂತಕರು ಸೇರಿಕೊಂಡು ಊರಲ್ಲಿ ಚೆಂದ ಎತ್ತಿದ್ರು ಗೌಡ್ರೊಬ್ಬರು ತಮ್ಮ ತಂದೆ ಹೆಸರಲ್ಲಿ ನಾಲ್ಕು ಎಕರೆ ಜಮೀನು ಕೊಡ್ತೇನೆ ಅಂತ ದಾನ ಮಾಡಿದರು ಆ ಸ್ಥಳದಲ್ಲೇ ಜನ ಸಂಗ್ರಹ ಮಾಡಿ ಹಣ ಯಾರು ಕೊಡ್ತೀರಿ ಎಷ್ಟು ಕೊಡ್ತೀರಿ ಕೊಡ್ರಿ ಅಂದರು ಆ ಸಂಗ್ರಹವಾದ ಹಣದಿಂದ ಪುಟ್ಟ ಕಟ್ಟಡ ಕಟ್ಟಿಸಿ ಶಾಲೆ ಪ್ರಾರಂಭ ಮಾಡಿದರು ಊರು ಜನರಿಗೆಲ್ಲ ತುಂಬ ಸಂತೋಷ ಆಯಿತು ತಮ್ಮ ಮಕ್ಕಳಿಗೆ ಊರಿನಲ್ಲೇ ಶಿಕ್ಷಣ ದೊರಕೋ ವ್ಯವಸ್ಥೆ ಆಯ್ತಲ್ಲ ಪಕ್ಕದ ಊರಲ್ಲಿದ್ದಂಥ ಶಾಲೆ ಮುಖ್ಯೋಪಾಧ್ಯಾಯರು ಅದೇ ಸಮಯ ನಿವೃತ್ತರಾಗಿದ್ದರು ಅವರು ಈ ಶಾಲೆಗೆ ಮಾರ್ಗದರ್ಶನ ಮಾಡೋಕೆ ಮುಂದೆ ಬಂದರು ಅದೇ ಊರಿದಂಥ ಇನ್ನು ನಾಲ್ಕೈದು ಜನ ಯುವಕ ಯುವತಿಯರು ಶಿಕ್ಷಕರಾಗಲಿ ಒಪ್ಕೊಂಡ್ರು ಅವ್ರು ತರಬೇತಿ ಕೊಡೋದು ಮುಖ್ಯ ಉದ್ಯಾಪಾಯರ ಜವಾಬ್ದಾರಿ ಆಯಿತು ಶಾಲೆ ಒಂದು ಆಕರ್ಷಣೆ ಕೇಂದ್ರ ಆದಂಗಾಯಿತು ತಮ್ಮ ತಮ್ಮ ಮಕ್ಕಳನ್ನ ಶಾಲೆ ಕಳಿಸೋಕೆ ಬಂದಿದ್ರಲ್ಲ ಪಾಲಕರು ಅಲ್ಲಿ ಕೊರತೆ ನೋಡಿದರು ಅದಿಲ್ಲ ಇದಿಲ್ಲ ಅಂತ ಹೇಳಿ ತಮ್ಮ ಶಕ್ತಿ ಇದ್ದಷ್ಟು ಸಹಾಯ ಮಾಡ್ತಾ ಹೋದರು ಕೆಲವು ತಮ್ಮ ತಲೆ ಹಳೆ ಕಪಾಟು ಅದಕ್ಕೆ ಬಣ್ಣ ಹಚ್ಚಿಸ್ಕೊಟ್ರು ಇನ್ನು ಕೆಲವು ಮನೆಯಿಂದ ಪುಸ್ತಕಗಳನ್ನ ಶಾಲೆ ಗ್ರಂಥಾಲಯಕ್ಕೆ ದಾನ ಮಾಡಿದರು ಇನ್ನು ಕೆಲವು ಜನ ಹಣ ಕೊಡೋಕೆ ಸಾಧ್ಯ ಇಲ್ಲ ಅಂದಾಗ ಪುಕ್ಕಟೆಯಾಗಿ ಕೆಲಸ ಮಾಡೋಕೆ ಬಂದರು ಸಮಯ ಕೊಟ್ಟರು ಅಂತೂ ಶಾಲೆ ಚೆಂದ ನಡೀತಾ ಇತ್ತು ಒಂದು ಭಾನುವಾರ ಸಂಜೆ ಶಾಲೆಯ ಆಡಳಿತ ಮಾಡಿದ್ದಂಥ ಎಲ್ಲ ಹಿತಚಿಂತಕರು ಕುಳಿತು ಶಾಲೆಯನ್ನು ಬೆಳೆಸೋದು ಹೇಗೆ ಅದ್ರ ಬಗ್ಗೆ ವಿಚಾರ ಮಾಡ್ತಾಯಿದ್ರು ಅವರಲ್ಲೊಬ್ಬ ಮಾತೆತ್ತಿದ ನಮ್ಮೂರಲ್ಲಿ ಸುಮಾರು ಎಲ್ಲರೂ ಶಾಲೆಗೋಸ್ಕರ ಅವರವರ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡಿದ್ದಾರೆ ಆದರೆ ವಿಚಿತ್ರ ಅಂದರೆ ಈ ಖ್ಯಾತ ವಕೀಲರಿದ್ದಾರಲ್ಲ ಗುರುದತ್ತರು ಅವರು ಮಾತ್ರ ಏನನ್ನೂ ಕೊಟ್ಟಿಲ್ಲ ನಮ್ಮ ಕಾರ್ಯಕರ್ತರನ್ನ ಕಾಣೋಕೆ ಹೋದಾಗಲೂ ಆಮೇಲೆ ನೋಡೋಣ ಅಂಥೇಳಿ ಕಳ್ಸಿಬಿಟ್ರು ಅತ್ಯಂತ ಶ್ರೀಮಂತರವರು ವೃತ್ತಿಯಿಂದಲೂ ಅಪಾರವಾಗಿ ಗಳಿಸಿದ್ದಾರೆ ಮತ್ತು ಆ ಹಿರಿಯರಿಂದ ಬಂದ ಆಸ್ತಿ ಅಂತೂ ಏಳು ತಲೆಮಾರು ಖರ್ಚು ಮಾಡಿದ್ರು ಕರ್ಗೋಗಕ್ಕೆ ಸಾಧ್ಯ ಇಲ್ಲ ಇನ್ನೊಮ್ಮೆಲ್ಲ ಹೋಗಿ ಯಾಕೆ ಕೇಳಬಾರ್ದು ಅಂದ್ಕೊಂಡ್ರು ಸರಿ ಅನ್ನಿಸ್ತು ಮೊದಲೇ ಗುರುದತ್ತರ ತಿಳಿಸಿ ಒಂದು ಸಮಯ ಮಾಡಿಕೊಂಡು ಹಿರಿಯರವ್ರ ಮನೆಗೆ ಹೋದರು ಸ್ವಾಮಿ ನಮ್ಗೆ ಗೊತ್ತು ತಾವು ತುಂಬ ಶ್ರೀಮಂತರು ತಾವು ಮನಸ್ಸು ಮಾಡಿದರೆ ನಮ್ಮ ಶಾಲೆಗೆ ದೊಡ್ಡ ಸಹಾಯವನ್ನೇ ಮಾಡಬಲ್ಲ ಅಂತ ಹಿರಿಯರೊಬ್ಬರು ಮಾತು ಶುರು ಮಾಡಿದರು ಅವ್ರ ಮಾತನ್ನು ಅರ್ಧಕ್ಕೆ ಕತ್ತರಿಸಿದಂಥ ವಕೀಲ ಗುರುದತ್ರರು ನಿಮಗೇನು ಗೊತ್ತು ಹಾಂ ಏನು ಗೊತ್ತು ನಿಮ್ಗೆ ನನ್ನ ಬಗ್ಗೆ ನನ್ನ ತಾಯಿ ಹೋದ ವರ್ಷ ಜಾರಿ ಬಿದ್ದು ಕಾಲು ಮುರ್ಕೊಂಡು ತನ್ನ ಮನೆಯಲ್ಲಿ ಬಿದ್ದಿದ್ದಾಳೆ ಆಕೆ ಆರೈಕೆಗೆ ಪ್ರತಿ ವರ್ಷ ಲಕ್ಷ ರೂಪಾಯಿ ಖರ್ಚಾಗ್ತದೆ ಗೊತ್ತದೇನು ನನ್ನ ಹಿರಿಯಣ್ಣ ಸೈನ್ಯದಲ್ಲಿದ್ದವನು ಯುದ್ಧದಲ್ಲಿ ಒಂದು ಕಾಲು ಒಂದು ಕಣ್ಣು ಕಳ್ಕೊಂಡು ಮನೆಗೆ ಬಂದಿದ್ದಾನೆ ಅವನ ಪೆನ್ಷನ್ ಎಲ್ಲಿ ಸಾಕಾಗ್ತದೆ ಅವನ ಸಂಸಾರಕ್ಕೆ ಪ್ರತಿ ವರ್ಷ ಎರಡು ಲಕ್ಷ ರೂಪಾಯಿ ಬೇಕು ಗೊತ್ತಾ ಅಂತ ಹುಡುಗಿದರು ಹೋಗ್ಲಿ ಬಿಡಿ ಸರ್ ನಿಮಗಿಷ್ಟು ಕಷ್ಟ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತ ಹಿರಿಯರು ಹೇಳಿದರು ತಕ್ಷಣ ಅಂತ ಹೇಳ್ದೆ ಅಷ್ಟೇ ಅಲ್ಲ ನನ್ನ ತಂಗಿ ಗಂಡ ಸತ್ತ ಅವನೊಂದು ಚೂರು ಆಸ್ತಿ ಇಲ್ಲ ಸಂಸಾರ ರಸ್ತೆ ಮೇಲೆ ನಿಂತಿದೆ ಅದಕ್ಕೂ ಒಂದೆರಡು ಲಕ್ಷ ರೂಪಾಯಿ ಬೇಕಾಗಿದೆ ಗೊತ್ತೇ ಗೊತ್ತೇ ನಿಮಗಿದು ಹೇಳಿ ಜೋರು ಮಾಡಿ ಕೊನೆಗೊಂದು ಮಾತು ಸೇರಿಸಿದ್ರಂತೆ ಇವ್ರಿಗೆಲ್ಲರಿಗೂ ಒಂದು ಬಿಡಿಗಾಸ್ ಕೊಟ್ಟಿಲ್ಲ ನಾನು ನಿಮಗೆ ಯಾಕೆ ಕೊಡಲಿ ಹೋಗ್ರಿ ಅಂದ್ರಂತೆ ಕೆಲವರು ಹಾಗಿರ್ತಾರೆ ಸ್ವಾಮಿ ಯಾರಿಗೂ ಪ್ರಯೋಜನವಾಗದಂತೆ ಮದುಕಿ ಮರಿಯಾಗಿ ಹೋಗ್ತಾರೆ ಅದು ಮನುಷ್ಯ ಜೀವನದ ಬಹುದೊಡ್ಡ ದುರಂತ ಅನಿಸುತ್ತೆ ನನ್ನ ಕಡೆ ಇರೋದನ್ನ ಕೊಟ್ಟಾಗ ಸಿಗುವಂತ ಸಂತೋಷ ಆ ತೃಪ್ತಿನೇ ಬೇರೆ ಅದಕ್ಕೆ ಯಾವಾಗಲೂ ಹೇಳ್ತೇನೆ ನಾನು ದೆರ್ ಇಸ್ ಜಾಯ್ ಇನ್ ರಿಸೀವಿಂಗ್ ಬಟ್ ದೇರ್ ಇಸ್ ಅ ಗ್ರೇಟರ್ ಜಾಯ್ ಇನ್ ಗಿವಿಂಗ್ ಕೊಡುವಲ್ಲಿರುವಂಥ ಸುಖ ಪಡ್ಕೊಳ್ಳೋದ್ರಲ್ಲಿಲ್ಲ ಆ ಸುಖ ಪಡ್ಕೊಂಡವರಿಗೆ ಅದ್ರ ಬೆಲೆ ಗೊತ್ತು ಕರುನಾಡು ಬಾಬಿಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುಣಾಳು ಬಾ ಬೆಳಕೆ ಡಾ ಗುರುರಾಜ ಕರ್ಜಗಿ ಅವರ ಮತ್ತಷ್ಟು ಕಥನಗಳು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಕರುಣಾಳು ಬಾ ಬೆಳಕೆ ಹೆಚ್ಚಿನ ಕಥನಗಳನ್ನು ಕೇಳಲು ನೀವು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ